ಸಂಪಿಗೆ ನಗರದ ವಸುಂಧರಾ ಲೇಔಟ್ನಲ್ಲಿ ಅಪಾರ್ಟ್ಮೆಂಟ್ನ ಎರಡು ಫ್ಲ್ಯಾಟ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದು. ಬಟ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಶಾರ್ಟ್ ಸರ್ಕ್ಯೂಟ್ ಅಥವಾ ಗ್ಯಾಸ್ ಸೋರಿಕೆಯಿಂದ ಹೀಗಾಗಿದೆಯಾ ಅದು ಗೊತ್ತಾಗಬೇಕಾಗಿದೆ. ಕಾರಣ ಈ ಅಗ್ನಿ ದುರಂತಕ್ಕೆ ಕಾರಣ ಏನು ಅನ್ನೋದು. ಬಟ್ ಎರಡು ಫ್ಲ್ಯಾಟ್ಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಬೆಂಕಿ ಕಾಣಿಸಿಕೊಂಡಿದೆ. ಅಲ್ಲಿದ್ದಂತಹ ವಸ್ತುಗಳೆಲ್ಲ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಲ್ಲಿದ್ದಂತಹ ಸ್ಥಳೀಯರು ಅದನ್ನು ಗಮನಿಸ್ತಿದ್ದ ಹಾಗೆ ಒಂದು ಫ್ಲ್ಯಾಟ್ ಬೇಗ ಹಾಕಿತ್ತಂತೆ. ಮೊದಲು ಅದರಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು. ಪಕ್ಕದ ಫ್ಲ್ಯಾಟಲ್ಲಿ ನಿವಾಸಿಗಳಿರ್ತಾರೆ. ಸೊ ಜನ ಅದನ್ನು ಗಮನಿಸ್ತಿದ್ದ ಹಾಗೆ ಎಲ್ಲರನ್ನ ಕೂಡ ಕೂಡಲೇ ಅಲ್ಲಿಂದ ಹೊರಗೆ ಕರ್ಕೊಂಡು ಬರುವಂಥ ಕೆಲಸ ಮಾಡ್ತಾರೆ. ಹೀಗಾಗಿ ಯಾವುದೇ ಪ್ರಾಣಹಾನಿ ಕೂಡ ಸಂಭವಿಸಿಲ್ಲ. ಅದು ಇನ್ಫಾರ್ಮೇಷನ್ ಕೊಡ್ತಿದ್ದ ಹಾಗೆ ಮಾಹಿತಿ ಪಡ್ಕೊಳ್ತಿದ್ದ ಹಾಗೆ ಒಂದು 25 ನಿಮಿಷಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ರು ಅಂತ ಸ್ವತಃ ಅಲ್ಲಿನ ಸ್ಥಳೀಯರು ಪ್ರತ್ಯಕ್ಷದರ್ಶಿಯೊಬ್ಬರು ಪಬ್ಲಿಕ್ ಟಿವಿ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು. ಸೊ ಬೆಂಕಿಯನ್ನು ನಂದಿಸಿದ್ದಾರೆ ಬಹುತೇಕ ಹೊರಗಿನಿಂದ. ಈಗ ಆ ಫ್ಲ್ಯಾಟ್ಗಳ ಒಳ ಹೊಕ್ಕು ಪರಿಸ್ಥಿತಿ ಹೇಗಿದೆ, ಅಲ್ಲೆಲ್ಲಾದರೂ ಬೆಂಕಿ ಇನ್ನೂ ಹೊತ್ತಿ ಉರಿತಾ ಇದೆಯಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಂಪೂರ್ಣ ಈಗ ನಿಯಂತ್ರಣದಲ್ಲಿದೆ. ಸೊ ಮೊದಲ ಫ್ಲ್ಯಾಟ್ನಲ್ಲಿ ಯಾರೂ ಇರಲಿಲ್ಲ, ಮೊದಲಿಗೆ ಬೆಂಕಿ ಕಾಣಿಸ್ಕೊಂಡಿರೋದು ಅದರಲ್ಲೇ. ಇನ್ನೊಂದು ಎರಡನೇ ಫ್ಲ್ಯಾಟ್ನಲ್ಲಿ ಇದ್ದವರನ್ನ ಬೇಗ ಹೊರಗೆ ಕಳುಹಿಸಿದೆವು. ಬೆಂಕಿ ಅವಘಡದ ಬಗ್ಗೆ ಪ್ರತ್ಯಕ್ಷದರ್ಶಿ ಪಬ್ಲಿಕ್ ಟಿವಿ ಜೊತೆ ಮಾತಾಡುವಾಗ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಮೊದಲ ಫ್ಲ್ಯಾಟ್ನಲ್ಲಿ ಏನು ಬೆಂಕಿ ಕಾಣಿಸ್ಕೊಳ್ತು ಅಲ್ಲಿ ಯಾರೂ ಇರಲಿಲ್ಲ, ಅದು ಫ್ಲ್ಯಾಟಿಗೆ ಬೇಗ ಹಾಕಿತ್ತು. ಬಟ್ ಅದರ ಪಕ್ಕದ ಫ್ಲ್ಯಾಟ್ನಲ್ಲಿ ಜನ ಇದ್ದರು, ಅಲ್ಲಿಗೆ ಬೆಂಕಿ ವ್ಯಾಪಿಸ್ತು ಆಮೇಲೆ ಅಂತ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅಂಬರೀಷ್. ಸೊ ಅಂಬರೀಷ್, ಈಗ ಸಂಪೂರ್ಣ ನಿಯಂತ್ರಣದಲ್ಲಿದೆಯಾ ಮತ್ತೆ ಕಾರಣ ಏನಾದರೂ ತಿಳಿದು ಬರ್ತಾ ಇದೆಯಾ ಅವಘಡಕ್ಕೆ? ವಿಜಯ್, ಖಂಡಿತವಾಗೂ ಈಗಾಗಲೇ ಏನು ಎಲೆಕ್ಟ್ರಾನ್ ಸಿಟಿ ಸಮೀಪದ ಸಂಪಿಗೆ ನಗರದಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಬೆಂಕಿ ಪ್ರಕರಣ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ತನಿಖೆಯಲ್ಲಿ ಮುಂದುವರೆದಿರುವಂತದ್ದು. ಜೊತೆಗೆ ಏನು ಒಂದು ಫ್ಲಾಟ್ ನಲ್ಲಿ ಬೆಂಕಿ ಕಳಿಸ್ಕೊಳ್ತದೆ, ಆ ಫ್ಲಾಟ್ ನಲ್ಲಿ ಯಾರು ಇರಲಿಲ್ಲ, ಬೀಗ ಹಾಕಿತ್ತು ಅಂತೇಳಿ ಈಗ ಸ್ಥಳೀಯರು ಹೇಳಿರುವಂತದ್ದು. ಜೊತೆಗೆ ಅಲ್ಲಿ ಪ್ರತ್ಯೇಕದರ್ಶಿಗಳು ಅದೇ ಹೇಳ್ತಿರೋದು ಅಂದ್ರೆ ಆ ಮನೆ ಒಳಗಡೆ ಯಾವ ರೀತಿ ಸಿಲಿಂಡರ್ ಇಂದ ಆಯ್ತಾ ಅಥವಾ ಫ್ರಿಜ್ ಏನಾದ್ರೂ ಸ್ಫೋಟ ಆಯ್ತಾ ಇದ್ರ ಬಗ್ಗೆ ಸಹ ಈಗಾಗಲೇ ತನಿಖೆ ಮಾಡಿ ಮುಂದುವರಿಸಿದ್ದಾರೆ. ಜೊತೆಗೆ ಸಾಕಷ್ಟು ಅಂದ್ರೆ ಅಪಾರ್ಟ್ಮೆಂಟ್ ನಲ್ಲಿರುವಂತ ನಿವಾಸಿಗಳು ಅಷ್ಟು ಜನನು ಹೊರಗಡೆ ಕಳಿಸಿರೋದ್ರಿಂದ ಸಾಕಷ್ಟು ಜನ ಅಪಾರ್ಟ್ಮೆಂಟ್ ಬಳಿ ಸೇರಿರುವಂತದ್ದು. ದೊಡ್ಡ ಎರಡು ಫ್ಲಾಟ್ ಗಳಲ್ಲೂ ದೊಡ್ಡ ಮಟ್ಟಕ್ಕೆ ಬೆಂಕಿ ಆವರಿಸಿಕೊಂಡ ಹಿನ್ನೆಲೆ ಮನೆಯಲ್ಲಿ ಇದ್ದಂತಹ ವಸ್ತುಗಳು ಸಂಪೂರ್ಣ ನಾಶ ಆಗಿದ್ದಾವೆ. ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹ ಸಂಪೂರ್ಣವಾಗಿ ಈಗ ಒಳಗೆ ಹೋಗಿ ಎಲ್ಲವನ್ನೂ ಸಹ ಪರಿಶೀಲನೆ ಮಾಡುತ್ತಿರುವಂತದ್ದು. ಬೆಂಕಿ ಸಂಪೂರ್ಣವಾಗಿ ಹತೋಟಿಗೆ ತಗೊಂಡಿರುವಂತದ್ದು ಅಂದ್ರೆ ಒಂದು ಅವಘಡ ತಪ್ಪಿರೋದಂತದ್ದು ಎಲೆಕ್ಟ್ರಾನ್ ಸಿಟಿಲೇ ಅಗ್ನಿಶಾಮಕ ದಳದ ಒಂದು ಏನು ವಾಹನಗಳಿದ್ವು, ಹಾಗಾಗಿ ಹತ್ತಿರದಲ್ಲಿ 10-15 ನಿಮಿಷದಲ್ಲಿ ಸ್ಥಳಕ್ಕೆ ಹೋಗಿದ್ರಿಂದ ದೊಡ್ಡ ಮಟ್ಟದ ಒಂದು ಆತಂಕ ತಪ್ಪಿರುವಂತದ್ದು, ಇಲ್ಲಾಂದ್ರೆ ದೊಡ್ಡ ಮಟ್ಟದ ಒಂದು ಪ್ರಮಾಣದಲ್ಲಿ ಅವಘಡ ಆಗ್ತಿತ್ತು. ಅಂದ್ರೆ ಹತ್ತಿರದಲ್ಲಿ ಇದ್ರಿಂದ ಬೇಗ ಸ್ಪಾಟ್ ಗೆ ರೀಚ್ ಆದ್ರು. ಜೊತೆಗೆ ಅಲ್ಲಿ ಅಗ್ನಿ ಏನು ಅಗ್ನಿ ಅವಘಡ ಆಗಿತ್ತು. ಅಪಾರ್ಟ್ಮೆಂಟ್ ನ ಎರಡು ಫ್ಲಾಟ್ ಗಳನ್ನ ಹತೋಟಿಗೆ ತಗೊಂಡೋದಕ್ಕೂ ಸಹ ಸಹಕಾರಿ ಆಯ್ತು. ಹಾಗಾಗಿ ಒಟ್ಟು ಮೂರು ಅಗ್ನಿಶಾಮಕದ ವಾಹನಗಳನ್ನ ಕರೆಸ್ಕೊಂಡು ಸತತವಾಗಿ 1 ಗಂಟೆ ಕಾರ್ಯಾಚರಣೆಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡಿರುವಂತದ್ದು. ಈಗಾಗಲೇ ಅಂದ್ರೆ ಬೆಂಕಿನ ಹತೋಟಿಗೆ ತಗೊಂಡು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಯಾವುದ್ರಿಂದ ಈ ಅವಘಡ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನು ತನಿಖೆಯನ್ನ ಮುಂದುವರೆಸಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಅಂಬರೀಷ್ ಮಾಹಿತಿಗಾಗಿ.